ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಕಳೆದ ಎರಡು ದಿನದಲ್ಲಿ ನಮಗೆ ಮಾರ್ಕೆಟ್ನಲ್ಲಿ ತುಂಬಾ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಎರಡು ದಿನದಲ್ಲಿ 500 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಸೊ ಈ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಇದ್ದಾಗ ಪ್ಯಾನಿಕ್ ಆಗುತ್ತೆ. ಹಾಗೆ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಬಂದಾಗ ಎಲ್ರಿಗೂ ಕೂಡ ಅನಿಸುತ್ತೆ ಈ ಒಂದು ಲೆವೆಲಲ್ಲಿ ನಾನು ಎಕ್ಸಿಟ್ ಆಗ್ತೀನಿ, ಮತ್ತೆ ಮಾರ್ಕೆಟ್ ಇನ್ನಷ್ಟು ಲೋವರ್ ಸೈಡ್ಗೆ ಹೋದಾಗ ಅಲ್ಲಿ ನಾನು ಶೇರ್ಗಳನ್ನು ಬೈ ಮಾಡ್ತೀನಿ ಅಂತ. ಸೊ ಈ ರೀತಿಯ ಆಲೋಚನೆ ನೀವು ಮಾಡಬೇಕು ಅಂದಾಗ ನೀವು ಲೋವರ್ ಲೆವೆಲ್ಗಳಲ್ಲಿ ಶೇರ್ಗಳನ್ನು ಬೈ ಮಾಡಬೇಕಾಗುತ್ತೆ. ಹಾಗೆಯೇ ಈಗ ನೀವು ಪ್ರಾಫಿಟ್ನಲ್ಲಿ ಇರಬೇಕಾಗುತ್ತೆ, ಆಗ ನೀವು ಎಕ್ಸಿಟ್ ಆಗ್ಬೋದು, ಮತ್ತೆ ಲೋವರ್ ಲೆವೆಲ್ಗಳಲ್ಲಿ ಎಂಟ್ರಿಯ ಬಗ್ಗೆ ಕೂಡ ಯೋಚನೆ ಮಾಡ್ಬೋದಾಗುತ್ತೆ. ಬಟ್ ನೀವು ಒಂದು ಹೈಯರ್ ಲೆವೆಲಲ್ಲಿ ಶೇರ್ಗಳನ್ನು ಬೈ ಮಾಡ್ಕೊಂಡಿದ್ದು 5-6% ಲಾಸ್ನಲ್ಲಿದ್ದರೆ, ಸೊ ಈಗ ನಾನು ಶೇರ್ಗಳನ್ನು ಸೆಲ್ ಮಾಡ್ತೀನಿ ಮತ್ತೆ ಎಂಟ್ರಿಯನ್ನು ತೊಗೋತೀನಿ ಅಂದರೆ, ಸೊ ಆ ರೀತಿ ಮಾಡೋದು ತಪ್ಪಾಗುತ್ತೆ. ಸೊ ಮಾರ್ಕೆಟ್ ಮತ್ತೆ ಈ ಒಂದು ಲೆವೆಲ್ನಿಂದ ಬೌನ್ಸ್ ಬ್ಯಾಕ್ ಆಗ್ಬೋದು, ಅದನ್ನು ಯಾರು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಲಾಸ್ನಲ್ಲಿದ್ದಾಗ ಈ ರೀತಿಯ ಮಾರ್ಕೆಟ್ನಲ್ಲಿ ಪ್ಯಾನಿಕ್ನಲ್ಲಿ ಸೆಲ್ ಮಾಡೋದಕ್ಕೆ ಹೋಗಬೇಡಿ, ಹೋಲ್ಡ್ ಮಾಡ್ಕೊಳ್ಳಿ ಪೊಸಿಷನನ್ನು. ಸೊ ಮತ್ತೆ ಮಾರ್ಕೆಟ್ ರಿಕವರ್ ಆಗುತ್ತೆ. ಸೊ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದರೂ ಕೂಡ ಅಷ್ಟೇ, ಈಗೇನು ಶೇರ್ಗಳನ್ನು ಬೈ ಮಾಡ್ಕೊಂಡಿದ್ದೀರ ಅದನ್ನು ನೀವು ಹೋಲ್ಡ್ ಮಾಡ್ಕೋಬೇಕಾಗುತ್ತೆ, ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಸ್ಟಾಕ್ಸ್ ಆಗಿದ್ರೆ. ಸೊ ಇಲ್ಲಿ ನೀವು ಚಾರ್ಟನ್ನು ಅಬ್ಸರ್ವ್ ಮಾಡ್ಬೋದು. 2022 ವರ್ಷದಲ್ಲಿ ಈ ಒಂದು ಲೆವೆಲ್ಸ್ನಿಂದ ನಮಗೆ ತುಂಬಾ ಮಾರ್ಕೆಟ್ನಲ್ಲಿ ಕರೆಕ್ಷನ್ಗಳು ನೋಡೋದಕ್ಕೆ ಸಿಕ್ಕಿದೆ. 18,000 ಲೆವೆಲ್ನ ಹತ್ತತ್ರ ಯಾವಾಗ ನಿಫ್ಟಿ ಹೋಗುತ್ತೆ ಆ ಒಂದು ಲೆವೆಲ್ಸ್ನಿಂದ ಮತ್ತೆ ಮಾರ್ಕೆಟ್ನಲ್ಲಿ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಸೊ ಮೊದಲನೇ ಸಾರಿ ಮಾರ್ಚ್ನಲ್ಲಿ ಯಾವಾಗ ಕರೆಕ್ಷನ್ ಬಂತು ಆಗ ನಿಫ್ಟಿ 15,600 ಲೆವೆಲ್ನವರೆಗೆ ಹೋಗಿತ್ತು, ಮತ್ತೆ ಅಲ್ಲಿಂದ ಒಂದು ರಿಕವರಿ ಬಂತು. ಸೊ ಮತ್ತೆ 18,000 ಲೆವೆಲ್ಸ್ಗೆ ನಿಫ್ಟಿ ಹೋಯಿತು, ಅಲ್ಲಿಂದ 15,200ರವರೆಗೂ ನಿಫ್ಟಿ ಫಾಲ್ ಆಗಿದೆ. ಸೊ ಈ ರೀತಿಯಲ್ಲಿ ಚಾರ್ಟ್ ಪ್ಯಾಟರ್ನ್ಸ್ ಫಾರ್ಮ್ ಆದಾಗ ಮುಂದಿನ ಒಂದು ಕರೆಕ್ಷನ್ ಏನು ಬರುತ್ತೆ. ಸೊ ಈಗ ಈ ಒಂದು ಪೊಸಿಷನಲ್ಲಿ ಆ ಕರೆಕ್ಷನ್ ಬರ್ಬೋದು, ಅಥವಾ ಮುಂದೆ ಯಾವಾಗಾದರೂ ರಿಸೆಷನ್ನ ನ್ಯೂಸ್ ಎಲ್ಲ ಇದ್ದಾಗ ಆಗ ಕರೆಕ್ಷನ್ ಬರ್ಬೋದು. ಸೊ ಈ ರೀತಿಯ ಚಾರ್ಟ್ ಪ್ಯಾಟರ್ನ್ ಫಾರ್ಮ್ ಆದಾಗ, ಸೊ ಈ ಮುಂಚೆ ಒಂದು ಲೋ ಏನು ಫಾರ್ಮ್ ಆಗಿದೆ 15,200 ಲೆವೆಲಲ್ಲಿ, ಆ ಒಂದು ಲೆವೆಲ್ಸ್ನಿಂದ ಮತ್ತೆ ನಿಫ್ಟಿ ಇನ್ನಷ್ಟು ಕೆಳಗಡೆ ಹೋಗುತ್ತೆ ಅಂತ ಈ ಒಂದು ಚಾರ್ಟ್ ಪ್ಯಾಟರ್ನ್ ರೆಪ್ರೆಸೆಂಟ್ ಮಾಡುತ್ತೆ. ಬಟ್ ಆ ರೀತಿಯ ಒಂದು ಕರೆಕ್ಷನ್ ಇದೇ ಲೆವೆಲ್ಸ್ನಿಂದ ಬರುತ್ತಾ ಅದನ್ನು ಕೂಡ ಯಾರು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಮಾರ್ಕೆಟ್ ಇಲ್ಲಿಂದಲೇ ಬೌನ್ಸ್ ಬ್ಯಾಕ್ ಆಗ್ಬೋದು, ಮತ್ತೆ 18,600 19,000ವರೆಗೂ ಹೋಗಿ ಅಲ್ಲಿಂದ ಕರೆಕ್ಷನ್ ಬರ್ಬೋದು. ಸೊ ಅದನ್ನು ಯಾರು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜಸ್ಟ್ ಮಾರ್ಕೆಟ್ನ ನ್ಯೂಸ್ನ ಬೇಸಿಸ್ ಮೇಲೆ ಅನಲಿಸ್ಟ್ಗಳು ಒಂದು ಟಾರ್ಗೆಟ್ಗಳನ್ನು ಕೊಡ್ಬೋದು. ಸೊ ಕೆಲವೊಂದಿಷ್ಟು ಅನಲಿಸ್ಟ್ಗಳು ಇಲ್ಲಿಂದ ಮಾರ್ಕೆಟ್ 20% ಕರೆಕ್ಟ್ ಆಗುತ್ತೆ ಅಂತ ಹೇಳಿದರೆ, ಸೊ ಆ 20%ನ ಕರೆಕ್ಷನ್ ಮತ್ತೆ ಇದೇ ಲೆವೆಲ್ನಿಂದ ಬರುತ್ತಾ ಅಥವಾ ಮತ್ತೆ ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿ ಆ ಒಂದು ಲೆವೆಲಿಂದ ಬರುತ್ತಾ, ಸೊ ಯಾರು ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಯಾರು ಕೂಡ ಮಾರ್ಕೆಟ್ನ ಟೈಮ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಾನು ಈ ಕಾನ್ಸೆಪ್ಟ್ನ ವೀಡಿಯೋಗಳನ್ನು ಮಾರ್ಕೆಟ್ನಲ್ಲಿ ಕರೆಕ್ಷನ್ ಇದ್ದಾಗೆಲ್ಲ ಮಾಡ್ತಿರ್ತೀನಿ. ಅದಕ್ಕೆ ಮೇಜರ್ ರೀಸನ್, ತುಂಬಾ ಜನ ಪ್ಯಾನಿಕ್ನಲ್ಲಿ ಶೇರ್ಗಳನ್ನು ಸೆಲ್ ಮಾಡ್ತಾರೆ, ಮತ್ತೆ ಲೋವರ್ ಲೆವೆಲಲ್ಲಿ ಬೈ ಮಾಡ್ಕೊಳ್ಳೋಣ ಅಂತ. ಬಟ್ ಆ ಲೋವರ್ ಲೆವೆಲ್ ಅವ್ರಿಗೆ ಸಿಗೋದೇ ಇಲ್ಲ, ಮತ್ತೆ ಅಲ್ಲಿಂದ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗುತ್ತೆ. ಮತ್ತೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ಇದ್ದಾಗ ಹೈಯರ್ ಲೆವೆಲ್ಗಳಲ್ಲಿ ಬೈ ಮಾಡ್ಕೋತಾರೆ, ಇನ್ನಷ್ಟು ಲಾಸ್ಗಳನ್ನು ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿಯ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಮೇಜರ್ ಆಗಿ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ತುಂಬಾ ಜನ IT ಸೆಕ್ಟರ್ನ ಸ್ಟಾಕ್ಗಳನ್ನು ಹೈಯರ್ ಲೆವೆಲಲ್ಲಿ ಬೈ ಮಾಡ್ಕೊಂಡಿದ್ದೀರಾ. ಎಕ್ಸಾಂಪಲ್ಗೆ ಇನ್ಫೋಸಿಸ್ ಅನ್ನು ನಾನು ಕನ್ಸಿಡರ್ ಮಾಡ್ತೀನಿ, TCS, HCL, ವಿಪ್ರೊ, ಟೆಕ್ ಮಹೀಂದ್ರ, ಮೈಂಡ್ರಿ, ಎಂಫೋಸಿಸ್, ಯಾವುದೇ ಒಂದು ಸ್ಟಾಕ್ ಇರಲಿ, ಓವರ್ಆಲ್ IT ಸೆಕ್ಟರ್ನಲ್ಲಿ ವೀಕ್ನೆಸ್ ಇದೆ. ಸೊ ಆ ಒಂದು ರೀಸನಿಂದ ಎಲ್ಲ IT ಸ್ಟಾಕ್ಗಳು ಕೂಡ ಕರೆಕ್ಟ್ ಆಗ್ತಿದ್ದಾವೆ. ಸೊ ನೀವು 2000 ಇನ್ಫೋಸಿಸ್ ಅನ್ನು ಬೈ ಮಾಡ್ಕೊಂಡು ಈಗ 1370 ಅದನ್ನು ಸೆಲ್ ಮಾಡ್ತೀನಿ, ಮತ್ತೆ 1200 ಹೋದಾಗ ಬೈ ಮಾಡ್ಕೋತೀನಿ ಅಂದಾಗ, ಈ ಒಂದು ಲೆವೆಲ್ನಿಂದ ಇನ್ಫೋಸಿಸ್ ಬೌನ್ಸ್ ಬ್ಯಾಕ್ ಆಗಿ 1800 1900 ಹೋದರೆ, ಸೊ ನಿಮಗೆ ಆ ಒಂದು ಆಪರ್ಚುನಿಟಿನೇ ಸಿಗೋದಿಲ್ಲ. ಈಗೇನು ಶೇರ್ಗಳು ನಿಮ್ಮ ಹತ್ರ ಇತ್ತು, ಸೊ ಅದನ್ನು ಕೂಡ ನೀವು ಸೆಲ್ ಮಾಡಿದ ರೀತಿಯಲ್ಲಿ ಆಗುತ್ತೆ. ಮತ್ತೆ ನೀವು ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಮಾಡ್ತಾ 2000 ಹತ್ರ ಎಂಟ್ರಿಯನ್ನು ತಗೋಬೇಕಾಗುತ್ತೆ. ಸೊ ಆಗ ನೀವು ಎಂಟ್ರಿಯನ್ನು ತಗೊಂಡಾಗ ಮತ್ತೆ ಅಲ್ಲಿ ಇನ್ಫೋಸಿಸ್ ಕರೆಕ್ಟ್ ಆಯಿತು ಅಂದಾಗ ಪ್ಯಾನಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಮತ್ತೆ 1200 ಹೋಗುತ್ತೆ ಅಂತ ನೀವು ಅಲ್ಲಿ ಲಾಸನ್ನು ಬುಕ್ ಮಾಡ್ತೀರಾ. ಸೊ ಇದೇ ರೀತಿಯಲ್ಲಿ ಮಾರ್ಕೆಟಲ್ಲಿ ನೀವು ಮಾಡ್ತಾ ಇದ್ರೆ ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನೋಡ್ಬೋದು ಈಗ ಇನ್ಫೋಸಿಸ್ ಒಂದು ಕ್ರೂಷಿಯಲ್ ಸಪೋರ್ಟ್ ಝೋನ್ನ ಲೆವೆಲ್ ಹತ್ರ ಟ್ರೇಡ್ ಆಗ್ತಿದೆ. 2021 ಜೂನ್ನಲ್ಲಿ ಇದೇ ಒಂದು ಲೆವೆಲಿಂದ ಇನ್ಫೋಸಿಸ್ ಒಳ್ಳೆ ಒಂದು ರ್ಯಾಲಿಯನ್ನು ಕೊಟ್ಟಿತ್ತು. ಸೊ ಅಲ್ಲಿಂದ ಈಗ ಇನ್ಫೋಸಿಸ್ನಲ್ಲಿ 40%ನಷ್ಟು ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಈಗ ಈ ಒಂದು ಲೆವೆಲಿಂದ ಇನ್ಫೋಸಿಸ್ ಏನಾದರೂ ಬೌನ್ಸ್ ಬ್ಯಾಕ್ ಅನ್ನು ಕೊಟ್ಟರೆ, ಸೊ ಮತ್ತೆ 1700ವರೆಗೂ ಇನ್ಫೋಸಿಸ್ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಲೆವೆಲ್ ಖಂಡಿತವಾಗ್ಲೂ ಕ್ರೂಷಿಯಲ್ ಆಗಿರುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಇದೇ ಲೆವೆಲ್ ಹತ್ರ ಇನ್ಫೋಸಿಸ್ ಬೌನ್ಸ್ ಬ್ಯಾಕ್ ಅನ್ನು ಕೊಟ್ಟಿತ್ತು, ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅಲ್ಲಿಂದ ಇನ್ಫೋಸಿಸ್ ಒಳ್ಳೆ ಒಂದು ಮೊಮೆಂಟಮ್ ಅನ್ನು ಕೊಟ್ಟಿದೆ. ಸೊ ಈಗ ಅದೇ ಲೆವೆಲ್ ಹತ್ರ ಬಂದು ಟ್ರೇಡ್ ಆಗ್ತಿದೆ. ಸೊ ಇಲ್ಲಿಂದ ಏನಾದರೂ ಇನ್ಫೋಸಿಸ್ನಲ್ಲಿ ಬೌನ್ಸ್ ಬ್ಯಾಕ್ ಬಂದರೆ ಮತ್ತೆ 1600 ಹೈ ಕೂಡ ನಮಗೆ ನೋಡೋದಕ್ಕೆ ಸಿಗ್ಬೋದು. ಸೊ ಇಲ್ಲಿಂದ ಏನಾದರೂ ಫಾಲ್ ಆದರೆ 1200ವರೆಗೂ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇನ್ಫೋಸಿಸ್ನಂಥ ಸ್ಟಾಕ್ನಲ್ಲಿ ಕರೆಕ್ಷನ್ ಬಂದಾಗ ಅಲ್ಲಿ ನಾವು ಸೆಲ್ಲಿಂಗ್ ಮಾಡೋ ಬದಲು ಅಲ್ಲಿ ಬೈಯಿಂಗ್ನ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಡಿಪ್ಗಳಲ್ಲಿ ನಾವು ಶೇರ್ಗಳನ್ನು ಬೈ ಮಾಡಬೇಕಾಗುತ್ತೆ. ಸೊ ನಾವು ಮಾಡೋ ಮಿಸ್ಟೇಕ್ ಏನು ಅಂದಾಗ 1800 1900 ಹತ್ರ ಟ್ರೇಡ್ ಆಗ್ತಿದ್ದಾಗ ಅಲ್ಲಿ ನಾವು ಎಲ್ಲ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತೀವಿ, ಆಮೇಲೆ ಕರೆಕ್ಷನ್ ಬಂದಾಗ ಇನ್ವೆಸ್ಟ್ ಮಾಡೋದಕ್ಕೆ ನಮ್ಮ ಬಳಿ ದುಡ್ಡು ಇರೋದಿಲ್ಲ. ಸೊ ನಾವು ಎಲ್ಲ ದುಡ್ಡನ್ನು ಒಂದೇ ಪ್ರೈಸ್ನಲ್ಲಿ ಇನ್ವೆಸ್ಟ್ ಮಾಡಿದಾಗ ಖಂಡಿತವಾಗ್ಲೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಆ ಲೆವೆಲ್ಗೆ ಇನ್ಫೋಸಿಸ್ ಹೋಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಅಥವಾ ನಮ್ಮ ಬಳಿಯಲ್ಲಿ ದುಡ್ಡಿದ್ರೆ ಲೋವರ್ ಲೆವೆಲ್ಗಳಲ್ಲಿ ಇನ್ಫೋಸಿಸ್ನಂಥ ಶೇರ್ಗಳನ್ನು ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೋಬೋದಾಗುತ್ತೆ. ಸೊ TCS ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. 1 ವರ್ಷದ ಹಿಂದೆ IT ಸ್ಟಾಕ್ಗಳಲ್ಲಿ ಮೊಮೆಂಟಮ್ ಎಲ್ಲಿ ಸ್ಟಾರ್ಟ್ ಆಗಿತ್ತು ಅದೇ ಒಂದು ಲೆವೆಲ್ ಹತ್ರ ಈಗ IT
ಸೊ ಈಗ ನಮಗೆ ಐ ಟಿ ಇಂಡೆಕ್ಸ್ ನಲ್ಲಿ ಏನು ಪ್ಯಾನಿಕ್ ನೋಡೋದಕ್ಕೆ ಸಿಗ್ತದೆ, ಅದೇ ರೀತಿಯ ಪ್ಯಾನಿಕ್ ಕಳೆದ 3 ವರ್ಷದ ಹಿಂದೆ ಆಟೋ ಸೆಕ್ಟರ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 2018ರಲ್ಲಿ ನಿಫ್ಟಿ ಆಟೋ 12,000 ಲೆವೆಲ್ ಹತ್ರ ಟ್ರೇಡ್ ಆಗ್ತಿತ್ತು. ಅಲ್ಲಿಂದ ನೀವು ಅಬ್ಸರ್ವ್ ಮಾಡಬಹುದು ನಿಫ್ಟಿ ಆಟೋ ನಲ್ಲಿ ಯಾವ ರೀತಿಯ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ಅಂತ. ಕೋವಿಡ್ ನ ಟೈಮ್ ನಲ್ಲಿ ನಿಫ್ಟಿ ಆಟೋ 5,000 ಲೆವೆಲ್ ನ ಕೆಳಗಡೆ ಹೋಗಿತ್ತು. ಅದಾದ್ಮೇಲಿನ ರ್ಯಾಲಿಯನ್ನು ನೀವು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರ್ಯಾಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಅಂತ. ಸೊ ಯಾವುದೇ ಒಂದು ಸೆಕ್ಟರ್ ಆಗಿರ್ಬೋದು, ಸೊ ಈ ರೀತಿಯ ಲೀನ್ ಪೀರಿಯಡ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಪೀರಿಯಡ್ ನಲ್ಲಿ ನಾವು ಶೇರ್ ಗಳನ್ನು ಹೋಲ್ಡ್ ಮಾಡ್ಕೊಂಡ್ರೆ ಯಾವಾಗ ಆ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಲ್ಲಿ ನಮಗೆ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಗುತ್ತೆ, ಅಲ್ಲಿ ನಾವು ಪ್ರಾಫಿಟ್ಸ್ ಗಳನ್ನು ಬುಕ್ ಮಾಡ್ಕೋಬಹುದಾಗುತ್ತೆ. ಎಸ್ಪೆಷಲಿ ಈ ರೀತಿಯ ಲೆವೆಲ್ ಗಳಲ್ಲಿ ನಾವು ಹೆಚ್ಚಿನ ಶೇರ್ ಗಳನ್ನು ಬೈ ಮಾಡ್ಕೋಬೇಕಾಗುತ್ತೆ. ಸೊ ಆಟೋ ಸೆಕ್ಟರ್ ನ ಈ ಒಂದು ರಿವೈವಲ್ ಗೆ ಮೇಜರ್ ರೀಸನ್ ಸ್ಕ್ರಾಪೇಜ್ ಪಾಲಿಸಿ. ಪ್ರತಿಯೊಂದು ವೆಹಿಕಲ್ ಕೂಡ ತನ್ನದೇ ಆದ ಒಂದು ಏಜ್ ಲಿಮಿಟ್ ಇರುತ್ತೆ. ಆ ಒಂದು ಏಜ್ ಲಿಮಿಟ್ ಅನ್ನ ವೆಹಿಕಲ್ ದಾಟಿದ ಮೇಲೆ ಅದನ್ನ ಸ್ಕ್ರಾಪ್ ಮಾಡಬೇಕಾಗುತ್ತೆ, ಹೊಸ ಒಂದು ವೆಹಿಕಲ್ ಅನ್ನ ಕಸ್ಟಮರ್ಸ್ ಗಳು ಬೈ ಮಾಡಬೇಕಾಗುತ್ತೆ. ಸೊ ಈಗ ಪೊಲ್ಯೂಷನ್ ಕೂಡ ಜಾಸ್ತಿ ಆಗ್ತಿದೆ. ಯಾರೆಲ್ಲ ತಮ್ಮ ಓಲ್ಡ್ ವೆಹಿಕಲ್ಸ್ ಗಳನ್ನ ಸ್ಕ್ರಾಪ್ ಮಾಡಿ ಹೊಸ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಬೈ ಮಾಡ್ತಾರೆ ಅವರಿಗೆ ಜಿ ಎಸ್ ಟಿ ಅಲ್ಲಿ ಕನ್ಸೆಷನ್ ಕೊಡ್ತಿದ್ದಾರೆ, ಹಾಗೆಯೇ ಎಲೆಕ್ಟ್ರಿಕ್ ವೆಹಿಕಲ್ ಸಬ್ಸಿಡಿ ಕೂಡ ಸಿಗ್ತಾ ಇದೆ. ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ ನ ಬೂಮ್ ಕೂಡ ಇರೋದ್ರಿಂದ ಆಟೋ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಮುಂದಿನ 3-4 ವರ್ಷಗಳಲ್ಲಿ ಮೆಟಾವರ್ಸ್, ಕ್ಲೌಡ್ ಕಂಪ್ಯೂಟಿಂಗ್ ಈ ರೀತಿಯ ಕಾನ್ಸೆಪ್ಟ್ಸ್ ಗಳು ಇನ್ನಷ್ಟು ಡಿಮ್ಯಾಂಡ್ ಗೆ ಬರುತ್ತೆ. ಭಾರತದಲ್ಲಿ ಎಲ್ಲರೂ ಕೂಡ ಮೆಟಾವರ್ಸ್ ಗೆ ಮೂವ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇದು ಐ ಟಿ ರಿಲೇಟೆಡ್ ಟರ್ಮ್ಸ್ ಆಗಿರುತ್ತೆ, ಬಟ್ ಸ್ಟಿಲ್ ನಾನು ಹೇಳ್ತಾ ಇದ್ದೀನಿ, ನಾನು ಐ ಟಿ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಐ ಟಿ ಇಂಡಸ್ಟ್ರಿ ಮುಂದಿನ ವರ್ಷಗಳಲ್ಲಿ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡಬಹುದು ಅದರ ಒಂದು ಐಡಿಯಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಈ ಎಲ್ಲ ಪ್ರಾಜೆಕ್ಟ್ಸ್ ಏನಿದೆ ಅದು ದೊಡ್ಡ ದೊಡ್ಡ ಐ ಟಿ ಕಂಪನಿಗಳಿಗೆ ಸಿಗುತ್ತೆ. ಭಾರತದ ಇಂಡಸ್ಟ್ರಿಗಳನ್ನ ರೆವಲ್ಯೂಷನೈಸ್ ಮಾಡಬೇಕು ಅಂದಾಗ ಅವರಿಗೆ ಈ ಪ್ರಾಜೆಕ್ಟ್ಸ್ ಗಳು ಸಿಗುತ್ತೆ. ಸೊ ಗ್ರೋತ್ ಪ್ರಾಸ್ಪೆಕ್ಟಿವ್ ಗಳು ಚೆನ್ನಾಗಿದಾವೆ. ಸೊ ಈಗ ಜಸ್ಟ್ ಫೆಡರಲ್ ರಿಸರ್ವ್ ನ ಇಂಟ್ರೆಸ್ಟ್ ರೇಟ್ ಹೈಕ್ ನಿಂದ ರಿಸೆಷನ್ ನ ಭಯದಿಂದ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಾಗೆ ಮೇಜರ್ ಆಗಿ ಐ ಟಿ ಸೆಕ್ಟರ್ ನಲ್ಲಿ ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಮಾರ್ಕೆಟ್ ಗೆ ಹೊಸದಾಗಿ ಬಂದಿರೋರಿಗೆ ಫೆಡರಲ್ ರಿಸರ್ವ್ ಅಂದ್ರೆ ಏನು ಅನ್ನುವಂತ ಒಂದು ಕನ್ಫ್ಯೂಷನ್ ಇದೆ. ನಮಗೆ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ರೀತಿಯಲ್ಲಿದೆ, ಅದೇ ರೀತಿಯಲ್ಲಿ ಯು ಎಸ್ ನ ಸೆಂಟ್ರಲ್ ಬ್ಯಾಂಕ್ ಫೆಡರಲ್ ರಿಸರ್ವ್ ಆಗಿರುತ್ತೆ. ಸೊ ಫೆಡರಲ್ ರಿಸರ್ವ್ ಅನ್ನ ನಾವು ಫೆಡ್ ಅಂತ ಕರಿತೀವಿ. ಕೋವಿಡ್ ನ ಸಂದರ್ಭದಲ್ಲಿ ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ ಅನ್ನ 0%ಗೆ ಡಿಕ್ರೀಸ್ ಮಾಡಿದ್ರು. ಸೊ ಈಗ ಮಾರ್ಕೆಟ್ ನಲ್ಲಿ ಎಕಾನಮಿಯಲ್ಲಿ ರಿಕವರಿ ಇರೋದ್ರಿಂದ ಇಂಟ್ರೆಸ್ಟ್ ರೇಟ್ ಅನ್ನ ಸ್ಲೋ ಆಗಿ ಜಾಸ್ತಿ ಮಾಡ್ತಿದ್ದಾರೆ. ಸೊ ಯಾವಾಗ ಇಂಟ್ರೆಸ್ಟ್ ರೇಟ್ ಗಳು ಕಮ್ಮಿ ಆಯ್ತು ಎಲ್ಲರೂ ಕೂಡ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು. ಸೊ ಸ್ಟಾಕ್ ಮಾರ್ಕೆಟ್ ನಲ್ಲಿ ಒಳ್ಳೆ ಒಂದು ಬೂಮ್ ನಮಗೆ ಕೋವಿಡ್ ನ ನಂತರ ನೋಡೋದಕ್ಕೆ ಸಿಕ್ಕಿತ್ತು. ಈಗ ಸ್ಲೋ ಆಗಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಿದೆ. ಸೊ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ಮಾರ್ಕೆಟ್ ನಿಂದ ದುಡ್ಡನ್ನು ಎಲ್ಲರೂ ಆಚೆ ತೆಗಿತಾರೆ, ಅದನ್ನ ಬಾಂಡ್ ಅಲ್ಲಿ ಬ್ಯಾಂಕ್ ಅಲ್ಲೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಸೊ ಒಂದು ರೀಸನ್ ಇಂದ ಮಾರ್ಕೆಟ್ ನಲ್ಲಿ ಸ್ವಲ್ಪ ಕರೆಕ್ಷನ್ ಆಗಾಗ ನೋಡೋದಕ್ಕೆ ಸಿಗ್ತಿರುತ್ತೆ. ಹಾಗೆ ರಿಸೆಷನ್ ಅಂದಾಗ ಐ ಟಿ ಕಂಪನಿಗಳಲ್ಲಿ ಜಾಬ್ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಅವರ ಡಿಮ್ಯಾಂಡ್ ಗ್ರೋತ್ ಕೂಡ ಕಮ್ಮಿ ಆಗುತ್ತೆ. ಸೊ ರೆವೆನ್ಯೂ ಸ್ವಲ್ಪ ಕಮ್ಮಿ ಆಗ್ಬೋದು, ಪ್ರಾಫಿಟ್ ನಲ್ಲಿ ಕೂಡ ಸ್ವಲ್ಪ ಫಾಲ್ ಬರ್ಬೋದು. ಸೊ ಆ ಒಂದು ರೀಸನ್ ಇಂದ ಐ ಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಹೆಚ್ಚಿನ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಇದೇ ರೀತಿಯ ರಿಸೆಷನ್ ನಮಗೆ 2008-2009ರಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು, ಅಲ್ಲಿಂದ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗಿದೆ. ಅದೇ ರೀತಿಯಲ್ಲಿ ಐ ಟಿ ಸೆಕ್ಟರ್ ಕೂಡ ಅಷ್ಟೇ, ಈ ಒಂದು ಫಾಲ್ ಏನಿದೆ ಅದರಿಂದ ರಿಕವರ್ ಆಗುತ್ತೆ. ಸೊ ಸ್ವಲ್ಪ ಪೇಷನ್ಸ್ ಅನ್ನ ಇಟ್ಕೋಬೇಕಾಗುತ್ತೆ, ಪೇಷನ್ಸ್ ಇದ್ರೆ ಖಂಡಿತವಾಗ್ಲೂ ನೀವು ಮಾರ್ಕೆಟ್ ನಲ್ಲಿ ಒಳ್ಳೆ ಒಂದು ದುಡ್ಡನ್ನ ಮಾಡಬಹುದಾಗುತ್ತೆ. ಸೊ ಕೇವಲ ಐ ಟಿ ಸೆಕ್ಟರ್ ಅಂತಲ್ಲ, ಬೇರೆ ಸೆಕ್ಟರ್ ನ ಸ್ಟಾಕ್ ಗಳು ಕೂಡ ಅಷ್ಟೇ. ಎಕ್ಸಾಂಪಲ್ ಗೆ ಐ ಎಕ್ಸ್ ನಲ್ಲಿ ಕೂಡ ತುಂಬಾ ಹೈಯರ್ ಲೆವೆಲ್ಸ್ ಅಲ್ಲಿ ಶೇರ್ ಗಳನ್ನ ಎಲ್ಲರೂ ಬೈ ಮಾಡಿರ್ತೀರಾ. 230-240 ಆವರೇಜ್ ಪ್ರೈಸ್ ಇರುತ್ತೆ. ಐ ಎಕ್ಸ್ ಈಗ ತುಂಬಾನೇ ಕರೆಕ್ಟ್ ಆಗಿದೆ. ಸೊ ಬೋನಸ್ ನ್ಯೂಸ್ ನಿಂದ ಶೇರ್ ನಲ್ಲಿ ತುಂಬಾನೇ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಆ ಒಂದು ಮೊಮೆಂಟಮ್ ಈಗ ಸ್ವಲ್ಪ ಸ್ಲೋ ಡೌನ್ ಆಗ್ತಿದೆ. ಸೈಡ್ ವೇಸ್ ನಲ್ಲಿ ಐ ಎಕ್ಸ್ ಈಗ ಟ್ರೇಡ್ ಆಗ್ತಿದೆ. ಕೆಲವೊಂದಿಷ್ಟು ಸ್ಟಾಕ್ ಗಳು ಇದೇ ರೀತಿಯಲ್ಲಿ 1-2 ವರ್ಷ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗುತ್ತೆ, ಮತ್ತೆ ಆ ಸ್ಟಾಕ್ ನಲ್ಲಿ ಈ ರೀತಿಯ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಮೊಮೆಂಟಮ್ ಯಾವ ಒಂದು ಫೇಸ್ ಅಲ್ಲಿ ಬರುತ್ತೆ ಅದನ್ನು ನಾವು ಕ್ಯಾಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾವು ಇನ್ವೆಸ್ಟ್ ಮಾಡಿದಾಗ ಆ ಒಂದು ಫೇಸ್ ಬರೋದಕ್ಕೆ ವೇಟ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿಯಲ್ಲಿ ಐ ಆರ್ ಸಿ ಟಿ ಸಿ ಕೂಡ ಅಷ್ಟೇ, ಸ್ಪ್ಲಿಟ್ ನ ನ್ಯೂಸ್ ನಿಂದ ತುಂಬಾನೇ ರನ್ ಆಗಿತ್ತು, ಈಗ ಸೈಡ್ ವೇಸ್ ನಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇಲ್ಲೂ ಕೂಡ ಅಷ್ಟೇ ವೇಟ್ ಮಾಡಬೇಕಾಗುತ್ತೆ. ಲಾಂಗ್ ಟರ್ಮ್ ನ ಪರ್ಸ್ಪೆಕ್ಟಿವ್ ಇದ್ದಾಗ ಈ ರೀತಿಯ ಸ್ಟಾಕ್ ಗಳಲ್ಲಿ ಡಿಪ್ ಗಳಲ್ಲಿ ಶೇರ್ ಗಳನ್ನ ಬೈ ಮಾಡ್ತಾ ಹೋಗಬೇಕಾಗುತ್ತೆ. ಹಾಗೆ ಡಿಮಾರ್ಟ್ ಕೂಡ ಅಷ್ಟೇ, ಡಿಮಾರ್ಟ್ ನಲ್ಲೂ ಕೂಡ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು, ಈಗ ಸ್ಟಾಕ್ ಸ್ವಲ್ಪ ರಿಕವರ್ ಆಗ್ತಿದೆ. ಫೆಸ್ಟಿವಲ್ ಸೀಸನ್ ಕೂಡ ಇರೋದ್ರಿಂದ ಡಿಮಾರ್ಟ್ ಕೂಡ ಒಳ್ಳೆ ಒಂದು ಪಿಕ್ ಆಗುತ್ತೆ. ಹಾಗೆಯೇ ಐ ಜಿ ಎಲ್ ಕೂಡ ಅಷ್ಟೇ, ಐ ಜಿ ಎಲ್ ನಲ್ಲೂ ಕೂಡ ತುಂಬಾನೇ ಕರೆಕ್ಷನ್ ಕಾಣಿಸಿದೆ. ಓವರ್ಆಲ್ ಗ್ಯಾಸ್ ಸೆಕ್ಟರ್ ನಲ್ಲೂ ಕೂಡ ಕರೆಕ್ಷನ್ ಇದೆ. ಗ್ಯಾಸ್ ಸೆಕ್ಟರ್ ನ ಸ್ಟಾಕ್ ಗಳನ್ನ ಕೂಡ ನೀವು ಹೋಲ್ಡ್ ಮಾಡ್ತಿದ್ರೆ ಅಂದ್ರೆ ಸೊ ಡಿಪ್ ಗಳಲ್ಲಿ ಬೈಯಿಂಗ್ ಅನ್ನ ಮಾಡಬಹುದಾಗುತ್ತೆ, ಹಾಗೆಯೇ ಈ ಸ್ಟಾಕ್ ಗಳನ್ನು ಕೂಡ ಲಾಂಗ್ ಟರ್ಮ್ ಗೆ ಕಂಟಿನ್ಯೂ ಮಾಡಬಹುದಾಗುತ್ತೆ. ಸೊ ಈ ವಿಡಿಯೋ ಮಾಡುವ ಉದ್ದೇಶ ಏನು ಅಂದ್ರೆ, ಲಾಸ್ ನಲ್ಲಿ ನೀವು ಯಾವುದೇ ಒಂದು ಶೇರ್ ಅನ್ನ ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ನಿಫ್ಟಿ ನೆಕ್ಸ್ಟ್ 50 ಶೇರ್ ಗಳನ್ನ ಸೆಲ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ರೀತಿಯ ಮಾರ್ಕೆಟ್ ಪ್ಯಾನಿಕ್ ನಮಗೆ ಯಾವಾಗಲೂ ನೋಡೋದಕ್ಕೆ ಸಿಗ್ತಿರುತ್ತೆ, ಆದ್ರೆ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಕೂಡ ಆಗಿರುತ್ತೆ, ಮತ್ತೆ ಆ ಲೆವೆಲ್ಸ್ ನಿಂದ ಶೇರ್ ಗಳಲ್ಲಿ ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಗುತ್ತೆ. ಸೊ ಆ ಒಂದು ಬೌನ್ಸ್ ಬ್ಯಾಕ್ ಗೆ ವೇಟ್ ಮಾಡಿ ಅಲ್ಲಿ ನೀವು ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು. ಸೊ ನಾನು ನೀಡಿದ ಮಾಹಿತಿ